ಕೆಫೆ ಸ್ಫೋಟ ಪ್ರಕರಣದ ಬೆನ್ನು ಬಿದ್ದಿದ್ದಾರೆ ಸಿಸಿಬಿ ಪೊಲೀಸರು. 8 ಟೀಮ್ ಸಿಸಿಬಿ ಅಧಿಕಾರಿಗಳ 8 ಟೀಮ್ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಚುರುಕುಗೊಳಿಸಿದೆ. ನಿನ್ನೆ ಬೆಳಗ್ಗೆ ರಾಮೇಶ್ವರಂ ಕೆಫೆಗೆ ಆರೋಪಿಯ ಎಂಟ್ರಿಯಾಗಿತ್ತು. ಆತ ನಗದು ಹಣ ನೀಡಿಯೇ ರವಾನಗಿಯನ್ನ ಖರೀದಿ ಮಾಡಿದ್ದ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರದಲ್ಲಿ. ಆತ ಕ್ಯಾಶ್ ಅನ್ನ ಕೊಟ್ಟಿದ್ದಾನೆ, ಆನ್ಲೈನ್ ಪೇಮೆಂಟ್ ಮಾಡಿದ್ದಿದ್ರೆ ಸಿಕ್ಕಿ ಹಾಕಿಕೊಳ್ಳುವಂತಹ ಚಾನ್ಸಸ್ ಇರ್ತಾ ಇತ್ತು. ಆತನ ಬಗ್ಗೆ ಒಂದು ಕ್ಲೂ ಸಿಗುವಂತಹ ಚಾನ್ಸಸ್ ಇರ್ತಾ ಇತ್ತು. ಆ ಕಾರಣಕ್ಕಾಗಿ ಆತ ತಲೆ ಓಡಿಸಿ ಕ್ಯಾಶ್ ಅನ್ನ ಕೊಟ್ಟು ಆತ ರವೆ ಇಡ್ಲಿಯನ್ನ ಖರೀದಿ ಮಾಡ್ದ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇರೋದು. ಉಗ್ರನ ಜಾಡನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಿದ್ದಾರೆ, ಸಿಸಿಬಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಟೈಮ್ನಲ್ಲಿ ಉಗ್ರನ ಬಗ್ಗೆ ಸಿಕ್ಕಿರುವಂತಹ ಮತ್ತೊಂದು ಮಹತ್ವದ ಸುಳಿವಿದು. ಆತ 11:35ಕ್ಕೆ ಏನು ಎಂಟ್ರಿ ಆಗ್ತಾನೆ ರಾಮೇಶ್ವರಂ ಕೆಫೆಗೆ, ಆ ಕ್ಯಾಶ್ ಕೌಂಟರ್ ಬಳಿ ಹೋಗ್ತಾನೆ ರವೆ ಇಡ್ಲಿಯನ್ನ ಖರೀದಿ ಮಾಡೋದಕ್ಕೆ. ರವಾ ಇಡ್ಲಿಯನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಈಗ ಕಂಪ್ಲೀಟ್ ಆಗಿ ಡಿಜಿಟಲ್ ಮಯ, ಬಹಳ ವೆರಿ ರೇರ್ ಯಾರಾದರೂ ಕ್ಯಾಶ್ ಕೊಟ್ಟು ಏನಾದರೂ ಖರೀದಿ ಮಾಡೋದು, ಎಲ್ಲರೂ ಕೂಡ ಆನ್ಲೈನ್ನಲ್ಲಿ ಪೇ ಮಾಡಿಬಿಡ್ತಾರೆ. ಬಟ್ ಈತ ಅದನ್ನು ಮಾಡಿಲ್ಲ, ಈತ ಕ್ಯಾಶನ್ನು ಕೊಟ್ಟು ರವೆ ಇಡ್ಲಿಯನ್ನು ಖರೀದಿ ಮಾಡಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸತತವಾಗಿ ಈ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೌಂಡ್ನಿಂದ ರಿಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಸಂದೇಶ್, ಸಿಕ್ಕಿ ಹಾಕಿಕೊಳ್ಳೋದಕ್ಕೆ ಚಾನ್ಸಸ್ ಇರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಆನ್ಲೈನ್ ಪೇಮೆಂಟ್ನ ಬದಲಾಗಿ ಈತ ಬಳಸಿದ್ದು ಕ್ಯಾಶ್ ಪೇಮೆಂಟ್. ಡೀಟೇಲ್ಸ್ನ ನೀಡ್ತಾ ಹೋಗೋದಾದ್ರೆ ವಿದೇಶಿ ಪ್ರಮುಖವಾಗಿ ಆತನ ಒಂದು ಚಲನವಲನ ಆಕೆ ಹಾಗೆ ಆತನ ಮೂಮೆಂಟ್ಸ್ ಗಳನ್ನ ನೋಡೋದಾದ್ರೆ ಈ ಹಿಂದೆ ಸಾಕಷ್ಟು ಪ್ಲಾನ್ ಗಳನ್ನ ಮಾಡಿ ಆತ ಎಂಟ್ರಿ ಆಗಿದ್ದ ಅನ್ನೋದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಯಾಕಂದ್ರೆ ಈ ರಾಮೇಶ್ವರಂ ಕೆಫೆಗೆ ನಿನ್ನೆ ಮಧ್ಯಾಹ್ನ 11:15 ಸುಮಾರಿಗೆ, ಅಂದ್ರೆ ಬೆಳಗ್ಗೆ 11:15 ಸುಮಾರಿಗೆ ಇದೇ ಒಂದು ರಾಮೇಶ್ವರಂ ಕೆಫೆಗೆ ಬರ್ತಾನೆ. ಬಂದಂತ ಸಂದರ್ಭದಲ್ಲೂ ಕೂಡ ಕಂಪ್ಲೀಟ್ ಆದ ಒಂದು ಪ್ಲಾನ್ ಅನ್ನ ಆತ ಮಾಡ್ಕೊಂಡಿರ್ತಾನೆ. ಅಂದ್ರೆ ಪ್ರಮುಖವಾಗಿ ಒಳಗೆ ಬಂದಂತ ಸಂದರ್ಭದಲ್ಲಿ ಸಿಸಿಟಿವಿಗಳನ್ನ ಅವಾಯ್ಡ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ. ಸಿಸಿಟಿವಿಗಳನ್ನ ಕಂಪ್ಲೀಟ್ ಆಗಿ ಆತ ಅವಾಯ್ಡ್ ಮಾಡಿ ಅದಾದ ಬಳಿಕ ಆತ ಒಳಗಡೆ ಎಲ್ಲೆಲ್ಲಿ ಓಡಾಡಬೇಕು, ಜೊತೆಗೆ ಎಲ್ಲಿ ಬಾಂಬ್ ಅನ್ನ ಇಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಕ್ಲಿಯರ್ ಒಂದು ಪಿಕ್ಚರ್ ಇಟ್ಕೊಂಡಿರ್ತಾನೆ. ಯಾಕಂದ್ರೆ ಆತ ಒಳಗೆ ಬಂದಂತ ಸಂದರ್ಭದಲ್ಲೂ ಕೂಡ ಮುಖಕ್ಕೆ ಕಂಪ್ಲೀಟ್ ಆಗಿ ಮಾಸ್ಕ್ ಅನ್ನ ಹಾಕಿರ್ತಾನೆ, ಜೊತೆಗೆ ಗಾಗಲ್ ಅನ್ನ ಕೂಡ ಹಾಕಿರ್ತಾನೆ. ಅದಾದ ನಂತರ ಒಳಗೆ ಕಪ್ಪು ಬ್ಯಾಗ್ ನ ಒಂದು ಕಪ್ಪು ಬಣ್ಣದ ಒಂದು ಬ್ಯಾಗ್ ಅನ್ನ ಕೂಡ ಒಳಗೆ ತರ್ತಾನೆ. ತಂದು ಕಂಪ್ಲೀಟ್ ಆಗಿ ಸಿಸಿಟಿವಿಗಳನ್ನ ಅವಾಯ್ಡ್ ಮಾಡುವಂತ ಕೆಲಸವನ್ನ, ಅಂದ್ರೆ ನೇರವಾಗಿ ಯಾವ ಸಿಸಿಟಿವಿಗೂ ಕೂಡ ಅವನ ಫೇಸ್ ಕೂಡ ಲಭ್ಯವಾಗಿಲ್ಲ. ಅದಾದ ನಂತರ ಪೇಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಆ ರವಾ ಇಡ್ಲಿ ತಿಂದ ಬಳಿಕ ಪೇಮೆಂಟ್ ಅನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ಆತ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಿದೆ. ಯಾಕಂದ್ರೆ ಸುಳಿವು ಸಿಕ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಕ್ಯಾಶ್ ಪೇಮೆಂಟ್ ಅನ್ನ ಆತ ಮಾಡ್ತಾನೆ. ಕ್ಯಾಶ್ ಪೇಮೆಂಟ್ ಅನ್ನ ಮಾಡಿ ಈಗೇನು ದೃಶ್ಯಗಳಲ್ಲಿ ನಮಗೆ ಕಾಣಿಸ್ತಾ ಇದೆ, ಇದೇ ಒಂದು ಜಾಗದಲ್ಲಿ ಆತ ರವಾ ಇಡ್ಲಿಯನ್ನ ತಿಂದು ನಂತರ ಇದೇ ಜಾಗದಲ್ಲಿ ಆತ ಬಾಂಬ್ ಅನ್ನ, ಅಂದ್ರೆ ಬಾಂಬ್ ಇರುವಂತ ಒಂದು ಬ್ಯಾಗ್ ಅನ್ನ ಆ ಡಸ್ಟ್ಬಿನ್ ಅಲ್ಲಿ, ಅಂದ್ರೆ ವಾಶ್ ಬೇಸಿನ ಕೆಳಗಿರುವಂತ ಡಸ್ಟ್ಬಿನ್ ಅಲ್ಲಿ ಇಡ್ತಾನೆ. ಇಟ್ಟು ನೇರವಾಗಿ ವಾಪಸ್ ಹೋಗ್ತಾನೆ. ಯಾಕಂದ್ರೆ ಇಲ್ಲಿ ತಿಂಡಿಯನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಹಣ ಪಾವತಿ ಮಾಡಬೇಕಾಗಿರೋದ್ರಿಂದ ಮೊದಲಿಗೆ ಹಣ ಪಾವತಿ ಮಾಡಿರ್ತಾನೆ. ಕ್ಯಾಶ್ ರೂಪದಲ್ಲಿ ಹಣವನ್ನ ಪಾವತಿ ಮಾಡಿ ಅದಾದ ಬಳಿಕ ತಿಂಡಿಯನ್ನ ಮಾಡಿ ನಂತರ ಇಲ್ಲಿ ಇಟ್ಟು ಇಲ್ಲಿಂದ ವಾಪಸ್ ಹೋಗ್ತಾನೆ. ಆತ ಹೋಗಿ ಇಲ್ಲಿಂದ ತೆರಳಿದ ಒಂದು 40-50 ನಿಮಿಷದ ಒಳಗೆ ಬಾಂಬ್ ಬ್ಲಾಸ್ಟ್ ಆಗಿರುವಂತದ್ದು. ಹಾಗಾಗಿ ಈಗ ಸದ್ಯ ಸಿಸಿಟಿವಿ ಫುಟೇಜ್ ಗಳನ್ನ ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಆತ ಏನು ನಿಷೇಧಿತ ವಸ್ತುಗಳನ್ನ ಅಥವಾ ಸ್ಫೋಟಕ ವಸ್ತುವನ್ನ ಕೂಡ ಬ್ಯಾಗ್ ನಲ್ಲಿ ತಂದಿರೋದು ಪತ್ತೆಯಾಗಿದೆ. ಆದ್ರೆ ನೇರ ಫೇಸ್ ಎಲ್ಲೂ ಕೂಡ ಆತಂದು ಲಭ್ಯವಾಗಿಲ್ಲ. ಯಾಕಂದ್ರೆ ಈ ಹಿಂದೆ ಆತ ಸಾಕಷ್ಟು ಬಾರಿ ಬಂದಿರೋದು ಇದರಿಂದ ಗೊತ್ತಾಗ್ತಾ ಇದೆ. ಸಾಕಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾನೆ, ಜೊತೆಗೆ ಆತ ಈ ಹಿಂದೆ ಬಂದಂತ ಸಂದರ್ಭದಲ್ಲೂ ಕೂಡ ಎಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು, ಯಾವ ರೀತಿ ಪೇಮೆಂಟ್ ಮಾಡಬೇಕು. ಯಾಕಂದ್ರೆ ಈ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಪೇಮೆಂಟ್ ಅನ್ನ ಮಾಡಿರೋದು ಅಥವಾ ಆತನ ಚಲನವಲನ ಆಗಿರ್ಬೋದು, ಸಿಸಿಟಿವಿಗಳನ್ನ ಅವಾಯ್ಡ್ ಮಾಡಿರುವಂತದ್ದಾಗಿರ್ಬೋದು, ಜೊತೆಗೆ ಟೈಮರ್ ಅನ್ನ ಅಷ್ಟು ಕ್ಲಿಯರ್ ಕಟ್ ಆಗಿ ಫಿಕ್ಸ್ ಮಾಡಿ ಆ ಟೈಮರ್ ಅನ್ನ ಇಟ್ಟಿರೋದು ಕೂಡ ಎಲ್ಲ ಒಂದ್ ಕಡೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇರುವಂತದ್ದು. ಹಾಗಾಗಿ ಈಗ ಸದ್ಯ ಪೊಲೀಸರು ಕೂಡ ಆ ಒಂದು ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯನ್ನ ನಡೆಸಿದ ಬಳಿಕ ಇದರ ಕುರಿತಂತೆ ಒಂದು ಕಂಪ್ಲೀಟ್ ಆದ ಒಂದು ಪಿಕ್ಚರ್ ದೊರೆಯಲಿದೆ. ಈಗ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ಫೋಟೇಜ್ ಗಳನ್ನ ಹಾಗೆ ಕಂಪ್ಲೀಟ್ ಆದ ಒಂದು ಫೋಟೇಜಸ್ ಗಳನ್ನ ಕವರ್ ಮಾಡಿ ಈಗ ಅಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ವಿದ್ಯಶ್ರೀ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.